ಶ್ರೀ ಧನ್ವಂತರಾಯ ನಮಃ. ನಮಸ್ಕಾರ. ನಮ್ಮ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಅರ್ಪಿಸುವ ಅಮೃತ್ ಆಯುರ್ವೇದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ಶಾಂತನಂದ ಕುಮಾರ್ ಅಂಗಡಿ, ಶ್ರೀ ಬಾಹುಬಲಿ ವಿದ್ಯಾಪೀಠ ಜೆವಿ ಮಂಡಳದ ಗ್ರಾಮೀಣ ಆಯುರ್ವೇದಿಕ್ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರ ತೇರ್ದಾಳದಲ್ಲಿ ಪ್ರಸೂತಿ ತಂತ್ರ ಹಾಗೂ ಸ್ತ್ರೀ ರೋಗ ವಿಭಾಗದಲ್ಲಿ ತಜ್ಞ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಗರ್ಭಿಣಿಯರ ಆರೈಕೆ ಹಾಗೂ ಆಯುರ್ವೇದದಲ್ಲಿ ಹೇಳಿದ ಆಹಾರ ಉಪಕ್ರಮಗಳನ್ನು ತಿಳಿಸಲು ಬಯಸುತ್ತೇನೆ. ಗರ್ಭಿಣಿಯರಿಗೆ ಈ ಸಮಯವು ಅತ್ಯಂತ ವಿಶಿಷ್ಟವಾದದ್ದು ಹಾಗೂ ಮಹತ್ವದ ಘಟ್ಟವಾಗಿರುತ್ತದೆ. ಪ್ರತಿಯೊಬ್ಬ ತಾಯಿಯು ಮುದ್ದಾದ, ಸುಂದರವಾದ, ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಬಯಸುತ್ತಾಳೆ. ಆದರೆ ಹಿರಿಯರ ಅನುಭವದ ಕೊರತೆ ಹಾಗೂ ಈಗಿನ ಜೀವನದ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದಾಗಿ ರೋಗ ನಿರೋಧಕ ಶಕ್ತಿಯು ಕುಂದತೊಡಗಿದೆ. ಇದರಿಂದಾಗಿ ಗರ್ಭಧಾರಣೆಯ ಸಮಯದಲ್ಲಿ ಹಾಗೂ ಹೆರಿಗೆಯ ಸಮಯದಲ್ಲಿ ರೋಗ ರುಜಿನಗಳು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಉದಾಹರಣೆಗೆ, ಪದೇ ಪದೇ ಗರ್ಭಪಾತವಾಗುವುದು ಹಾಗೂ ಮಗುವಿನ ಬೆಳವಣಿಗೆ ಕುಂಠಿತವಾಗುವುದು ಹಾಗೂ ಗರ್ಭದಲ್ಲಿಯೇ ಮಗು ಮರಣ ಹೊಂದುವುದು ಅಥವಾ ರಕ್ತದ ಪ್ರಮಾಣ ಕಮ್ಮಿಯಾಗುವುದು, ರಕ್ತದೊತ್ತಡ ಹೆಚ್ಚಾಗುವುದು. ಇದಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ವಿಶೇಷವಾದಂತಹ ಗರ್ಭ ಸಂಸ್ಕಾರ, ಗರ್ಭಿಣಿಯರ ದಿನಚರ್ಯ ಹಾಗೂ ಮಾಸಾನುಮಾಸಿಕ ಗರ್ಭಿಣಿಯರ ಪರಿಚಯವನ್ನು ವಿವರವಾಗಿ ತಿಳಿಸಿದ್ದಾರೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಗರ್ಭದಲ್ಲಿ ಮಗುವಿನ ಬೆಳವಣಿಗೆಯು ಸರಿಯಾಗಿ ಆಗಿ ಸುಲಭವಾಗಿ ಹೆರಿಗೆಯಾಗುತ್ತದೆ. ಇವುಗಳ ಬಗ್ಗೆ ನಾವು ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ ಗರ್ಭ ಸಂಸ್ಕಾರ. ಗರ್ಭ ಸಂಸ್ಕಾರ ಎಂದರೆ ಗರ್ಭಕ್ಕೆ ನೀಡುವಂತಹ ಸಂಸ್ಕಾರ. ಸಂಸ್ಕಾರ ಎಂದರೆ ಆಯುರ್ವೇದದಲ್ಲಿ ಸಂಸ್ಕಾರ ಹಿ ಗುಣ ಅಂತರ್ದಾನಂ ಎನ್ನುತ್ತಾರೆ. ಸಂಸ್ಕಾರ ಎಂದರೆ ಒಳ್ಳೆಯ ಗುಣಗಳನ್ನು ಹೆಚ್ಚಿಸುವುದು ಹಾಗೂ ಧನಾತ್ಮಕವಾದ ಬೆಳವಣಿಗೆಯನ್ನಾಗಿ ಮಾರ್ಪಡಿಸುವುದು ಎಂದರ್ಥ. ಗರ್ಭ ಸಂಸ್ಕಾರಕ್ಕಾಗಿ ಪಾಲಕರು ವಿಶಿಷ್ಟವಾದ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾಗಿ ಇದರಲ್ಲಿ ತಾಯಿಯ ಪಾತ್ರ ಮಹತ್ವದ್ದಾಗಿರುತ್ತದೆ. ಏಕೆಂದರೆ ಗರ್ಭದಲ್ಲಿರುವ ಮಗುವಿಗೆ ಒಳ್ಳೆಯ ಗುಣಗಳನ್ನು ತುಂಬುವುದು ಹಾಗೆ ತಮಗೆ ಬೇಕಾದಂತಹ ಮಗುವನ್ನು ಪಡೆಯುವುದು, ಗುಣಗಳನ್ನು ಸೇರಿಸುವುದು ತಾಯಿಯಿಂದ ಮಾತ್ರ ಸಾಧ್ಯ. ಸಾಮಾನ್ಯವಾಗಿ ಹೇಳಬೇಕೆಂದರೆ ಗರ್ಭ ಸಂಸ್ಕಾರ ಎಂದರೆ ಮಗುವಿನ ಮೆದುಳಿನಲ್ಲಿ ಜ್ಞಾನ ತುಂಬುವುದು. ನಮ್ಮ ಆಯುರ್ವೇದದಲ್ಲಿ ಹೇಳಿದಂತೆ ಮಗುವಿನ ಬುದ್ಧಿಯ ಬೆಳವಣಿಗೆಯು ಗರ್ಭದಲ್ಲಿಯೇ ತಾಯಿಯ ಮಾಡುವ ನೋಡುವ ಪ್ರಕ್ರಿಯೆಗಳಿಂದ ಹಾಗೂ ಯೋಚನೆಗಳಿಂದ ಆಗುತ್ತದೆ. ಉದಾಹರಣೆಗೆ, ಅಭಿಮನ್ಯು ಚಕ್ರವನ್ನು ಭೇದಿಸುವುದು ಕಲಿತದ್ದು ಗರ್ಭದಲ್ಲಿರುವಾಗಲೇ. ಆದ್ದರಿಂದ ಗರ್ಭ ಸಂಸ್ಕಾರದ ಮೂಲಕ ನಮಗೆ ಬೇಕಾದಂತಹ ಗುಣವುಳ್ಳ ಸಂತಾನವನ್ನು ಪಡೆಯಲು ಸಾಧ್ಯ. ಗರ್ಭ ಸಂಸ್ಕಾರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಯುರ್ವೇದ ಮಹಾವಿದ್ಯಾಲಯವನ್ನು ಸಂಪರ್ಕಿಸಿ. ಗರ್ಭಿಣಿಯರ ದಿನಚರ್ಯೆ ಹಾಗೂ ಮಾಸಾನುಮಾಸಿಕ ಪರಿಚರ್ಯೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಗರ್ಭಿಣಿಯರ ದಿನಚರ್ಯವೆಂದರೆ ದಿನವೂ ಮಾಡುವಂತಹ ಸಾಮಾನ್ಯ ಕರ್ಮಗಳು. ಇವುಗಳು ಲಘು ವ್ಯಾಯಾಮ, ಆಸನ, ಪ್ರಾಣಾಯಾಮ, ಸ್ನಾನ ಮುಂತಾದವುಗಳನ್ನು ಒಳಗೊಂಡಿರುತ್ತದೆ. ವ್ಯಾಯಾಮಗಳು ವ್ಯಕ್ತಿಗತ ಸಮಸ್ಯೆಗಳ ಅನುಗುಣವಾಗಿ ಬೇರೆ ಬೇರೆಯಾಗಿರುತ್ತವೆ. ಇದಕ್ಕಾಗಿ ನೀವು ನಮ್ಮ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆಗೆ ಬಂದರೆ ನಿಮ್ಮನ್ನು ವೈಯಕ್ತಿಕವಾಗಿ ಪರೀಕ್ಷಿಸಿ ಅದರ ಅನುಕೂಲವಾಗಿ ನಾವು ನಿಮಗೆ ಮಾಡಬೇಕಾದಂಥ ವ್ಯಾಯಾಮ, ಆಹಾರ ಪದ್ಧತಿಗಳ ಬಗ್ಗೆ ತಿಳಿಸುತ್ತೇವೆ. ಮಾಸಾನುಮಾಸಿಕ ಗರ್ಭಿಣಿಯರ ಪರಿಚಯವೆಂದರೆ ಗರ್ಭಿಣಿಯ ತಿಂಗಳಿನ ಅನುಸಾರವಾಗಿ ಅನುಸರಿಸಬೇಕಾದಂತಹ ಆಹಾರ ಉಪಕ್ರಮಗಳು. ಮೊದಲನೆಯ ತಿಂಗಳಿನಲ್ಲಿ ಸಿಹಿಯಾದ ದ್ರವ ಪದಾರ್ಥಗಳನ್ನು ಸೇವಿಸುವುದು, ಉದಾಹರಣೆಗೆ ಹಾಲು, ಹಾಲು ಸಕ್ಕರೆ, ತಂಪಾದ ಹಾಲು. ಎರಡನೇ ತಿಂಗಳಲ್ಲಿ ಕೂಡ ಸಿಹಿಯಾದ ತಂಪಾದ ದ್ರವ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಹಾಗೂ ಗರ್ಭಿಣಿಯ ಮೂರನೇ ತಿಂಗಳಿನಲ್ಲಿ ಹಾಲು ತುಪ್ಪ, ಹಾಲಿನೊಂದಿಗೆ ಜೇನುತುಪ್ಪ, ಅನ್ನ ಮತ್ತು ಹಾಲು, ಕಿಚಡಿಯನ್ನು ಸೇವಿಸಬಹುದು. ವಿಶೇಷವಾಗಿ ಗರ್ಭಿಣಿಯರಲ್ಲಿ ಮೊದಲನೆಯ ಮೂರು ತಿಂಗಳು ವಾಂತಿ ಮತ್ತು ವಾಕರಿಕೆ ಆಗುತ್ತದೆ. ಇದರಿಂದಾಗಿ ಶರೀರದಲ್ಲಿಯ ನೀರಿನ ಪ್ರಮಾಣವು ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ನಾವು ತಿಳಿಸಿದಂಥ ಆಹಾರ ಪದ್ಧತಿಗಳನ್ನು ಅನುಸರಿಸುವುದರಿಂದ ನೀರಿನ ಅಂಶವು ಸಮ ಪ್ರಮಾಣದಲ್ಲಿದ್ದು ಗರ್ಭಿಣಿಯರಿಗೆ ಅನುಕೂಲವಾಗುತ್ತದೆ. ಗರ್ಭಿಣಿಯರ ನಾಲ್ಕನೇ ತಿಂಗಳಿನಲ್ಲಿ ಗರ್ಭದ ಅಂಗಾಂಗಗಳ ಬೆಳವಣಿಗೆಯಾಗುತ್ತದೆ. ಹಾಗಾಗಿ ಹಾಲು, ಬೆಣ್ಣೆ, ಮೊಸರನ್ನ ಇತ್ಯಾದಿ ಪದಾರ್ಥಗಳನ್ನು ಸೇವಿಸಬೇಕು. ವಿಶೇಷವಾಗಿ ಐದನೆಯ ತಿಂಗಳಿನಲ್ಲಿ ತಾಯಿಯಲ್ಲಿಯ ಪೋಷಕಾಂಶಗಳು ಮಗುವಿನ ಬೆಳವಣಿಗೆಗೆ ಉಪಯೋಗಿಸಲ್ಪಡುವುದರಿಂದ ತಾಯಿಯ ಪೋಷಕಾಂಶಗಳ ಕೊರತೆ
ಕೊರತೆಯಿಂದ ಬಳಲುತ್ತಾರೆ ಅದಕ್ಕಾಗಿ ಪಾಯಸ ತುಪ್ಪ ಹಣ್ಣು ಹಾಲುಗಳನ್ನು ಸೇವಿಸಬೇಕು ಗರ್ಭಿಣಿಯರಲ್ಲಿ 6ನೇ ತಿಂಗಳ ನಂತರ ದೇಹದಲ್ಲಿ ನೀರಿನ ಅಂಶ ಜಮಾ ಆಗುವುದರಿಂದ ಕಾಲಿನಲ್ಲಿ ಬಾವು ರಕ್ತದೊತ್ತಡದಲ್ಲಿ ಏರಿಳಿತವಾಗಬಹುದು ಅದಕ್ಕಾಗಿ ಗೋಕ್ಷೂರಾದಿ ತುಪ್ಪ ಗಂಜಿ ಸಿಹಿ ಮೊಸರು ಅನ್ನ ಉತ್ತಮವಾದುದು ಗೋಕ್ಷೂರ ತುಪ್ಪವು ಕಾಲಿನ ಬಾವನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ಸರಿಯಾಗಿಡುತ್ತದೆ ಈ ಮೇಲೆ ಹೇಳಿದ ನಮ್ಮ ಔಷಧಿ ದ್ರವ್ಯಗಳು ನಮ್ಮ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆಯಲ್ಲಿ ದೊರಕುತ್ತವೆ 7ನೇ ತಿಂಗಳಿನಲ್ಲಿ ವಿಶೇಷವಾಗಿ ತುಪ್ಪ ಸಕ್ಕರೆ ಹಣ್ಣುಗಳ ಪದಾರ್ಥವನ್ನು ಹೆಚ್ಚಾಗಿ ಉಪಯೋಗಿಸಬೇಕು 8ನೇ ತಿಂಗಳಿನಲ್ಲಿ ಹಾಲು ತುಪ್ಪ ಮಿಶ್ರಿತವಾದಂತ ಗಂಜಿ ಅನ್ನ ಉಪಯೋಗಿಸಬೇಕು 8ನೇ ತಿಂಗಳಿನಲ್ಲಿ ವಿಶೇಷವಾಗಿ ಮಲಬದ್ಧತೆಯ ನಿವಾರಣೆಗಾಗಿ ಹಾಗೂ ಗರ್ಭಾಶಯದ ಶಕ್ತಿಗಾಗಿ ಅನುವಾಸನ ಬಸ್ತಿ ಆಸ್ಥಾಪನ ಬಸ್ತಿಗಳನ್ನು ಕೊಡಬೇಕು ಬಸ್ತಿ ಅಂದರೆ ವಿಶಿಷ್ಟವಾದಂತ ಆಯುರ್ವೇದ ಔಷಧಿಗಳಿಂದ ಸಿದ್ಧಪಡಿಸಿದಂತ ಎನಿಮ ಹಾಗೂ 9ನೇ ತಿಂಗಳಿನಲ್ಲಿ ಹಾಲು ಅನ್ನ ತುಪ್ಪ ಉಪಯೋಗಿಸಬೇಕು 9ನೇ ತಿಂಗಳಿನಲ್ಲಿ ವಿಶೇಷವಾದಂತ ಅನುವಾಸನ ಬಸ್ತಿ ಹಾಗೂ ಆಸ್ಥಾಪನ ಬಸ್ತಿಗಳನ್ನು ಕೊಡಬೇಕು ಇದರಿಂದಾಗಿ ಸಹಜವಾಗಿ ಹೆರಿಗೆಯಾಗುತ್ತದೆ ಈ ಬಸ್ತಿಗಳನ್ನು ಕೊಡುವುದಕ್ಕಾಗಿ ನಮ್ಮ ಆಯುರ್ವೇದ ಮಹಾವಿದ್ಯಾಲಯದ ಆಸ್ಪತ್ರೆಗೆ ಭೇಟಿ ನೀಡಿರಿ ಗರ್ಭ ಸಂಸ್ಕಾರ ಬಸ್ತಿ ಪ್ರಯೋಗ ಯೋನಿ ಪಿಚ್ಚುಧಾರಣ ಇವುಗಳೆಲ್ಲವೂ ಗರ್ಭಿಣಿ ಸ್ತ್ರೀಯರಿಗೆ ಅತ್ಯುತ್ತಮವಾದದ್ದು ಇವುಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಕಾರಣ ಇದರ ಸದುಪಯೋಗವನ್ನು ಪಡೆಯಬೇಕೆಂದು ಆಶಿಸುತ್ತೇನೆ ಜೆವಿ ಮಂಡಳದ ಆಯುರ್ವೇದ ಅಮೃತ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ನನಗೆ ಸಹಕರಿಸಿದ್ದಕ್ಕಾಗಿ ಆಡಳಿತ ಮಂಡಳಿಗೂ ಹಾಗೂ ಪ್ರಾಂಶುಪಾಲರಿಗೂ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಕೊಡಿ ಬೆಲ್ ಐಕಾನನ್ನು ಒತ್ತಿರಿ